ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳ ಗಿಫ್ಟ್ ನೀಡಿದೆ ಸದ್ಯ ಈಗ ಐದನೇ ಆಗಿರುವ ಯುವ ನಿಧಿ ಯೋಜನೆಯ ನೋಂದಣಿಗೂ ಚಾಲನೆ ಸಿಕ್ಕಿದೆ ಲೋಕಸಭಾ ಚುನಾವಣೆ ಹೊಸದಲ್ಲಿರುವ ಮತ ಲೆಕ್ಕಾಚಾರ ಹಾಕಿ ಯುವ ನಿಧಿಗೆ ಚಾಲನೆ ನೀಡಲಾಗ್ತಾ ಇದೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ನೋಂದಣಿಗೆ ಚಾಲನೆ ನೀಡಲಾಯಿತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಶಿವಮೊಗ್ಗದಲ್ಲಿ ಯೋಜನೆ ಅಧಿಕೃತ ಚಾಲನೆ ಸಿಗಲಿದೆ ಅಂದು ನಿರುದ್ಯೋಗಿ ಯುವಕರ ಖಾತೆಗೆ ನೇರವಾಗಿ ಹಣ ಜಮೆ ಆಗಲಿದೆ ಯುವ ನಿಧಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆದಿದ್ದು ಲೋಕಸಭೆ ಚುನಾವಣೆ ವಸ್ತುಗಳಲ್ಲಿ ಐದನೇ ಗ್ಯಾರಂಟಿಗೆ ಚಾಲನೆ ಕೊಡುವ ಮೂಲಕ ಕಾಂಗ್ರೆಸ್ ಯುವ ಮತಗಳ ಮೇಲೆ ಕಣ್ಣಿಟ್ಟಿದೆ ಯುವ ನಿಧಿ ಯೋಜನೆ ಪ್ರಸಕ್ತ ಸಾಲಿನ ವರ್ಷದಲ್ಲಿ ಇನ್ನೂರೈವತ್ತು ಕೋಟಿ ಹಾಗೂ ಮುಂದಿನ ವರ್ಷಕ್ಕೆ ಸಾವಿರದ ಇನ್ನೂರೈವತ್ತು ಕೋಟಿ ರು ವೆಚ್ಚ ತಗಲಲಿದೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಸಿಂಧು ಪೋರ್ಟ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಇನ್ನು ಯುವ ನಿಧಿ ಪ್ರಕ್ರಿಯೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ನೀವು ಎರಡು ವರ್ಷದೊಳಗೆ ಉದ್ಯೋಗ ಪಡೆದುಕೊಳ್ಳಬೇಕು ಅದಕ್ಕೆ ಬೇಕಾದ ತರಬೇತಿಯನ್ನು ಅಭಿವೃದ್ಧಿಗೆ ಇಲಾಖೆ ನೀಡುತ್ತೆ ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೂ ಪ್ರೋತ್ಸಾಹ ನೀಡುತ್ತೇವೆ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹಿಸಿದರೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ ಹೈದ್ರಾಬಾದ್ ಕರ್ನಾಟಕ ಭಾಗದ ಹುದ್ದೆಗಳ ಭರ್ತಿ ಮಾಡ್ತೇವೆ ಈ ಭಾಗದಲ್ಲಿ ಉದ್ಯೋಗ ಭರ್ತಿ ನೀಡಲಾಗುತ್ತಿದೆ ಹೀಗಾಗಿ ಅಲ್ಲಿ ವೈದ್ಯರು ಶಿಕ್ಷಕರು ಪ್ರೊಫೆಸರ್ಗಳು ಆಗಲು ಸಾಧ್ಯವಾಯಿತು ನಿರುದ್ಯೋಗ ನಿವಾರಣೆಗೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಅಂತ ಒಟ್ಟಿನಲ್ಲಿ ನುಡಿದಂತೆ ನಡೆದಿದ್ದೇವೆ ಸರ್ಕಾರ ಗ್ಯಾರಂಟಿ ಕೊಟ್ಟಂಥ ಐದೂ ಗ್ಯಾರಂಟಿ ಯೋಜನೆಗಳ ಅಂತಿಮವಾಗಿ ಚಾಲನೆ ಸಿಕ್ಕಿದೆ ಫೈನಲಾಗಿ ಬಾಕಿ ಉಳ್ಕೊಂಡಿದ್ದು ಇವನಿದ್ವಿ ಒಂದೇ ಅದಕ್ಕೂ ಈಗ ಚಾಲನೆ ಸಿಕ್ಕಿದೆ ಇನ್ನು ಜನ ಉತ್ತರ ಕೊಡಬೇಕಷ್ಟೇ ಇವರಿದ್ರೆ ಬೆಷ್ಟ ಅವರಿದ್ದರೆ ಬೆಸ್ಟಾ ಇವರಿದ್ರೆ ಅಷ್ಟ ಅವರಿದ್ರೆ ಅಷ್ಟ ಅಂತ ಜನ ಡಿಸೈಡ್ ಮಾಡಬೇಕಷ್ಟೇ